ಎರಡು ಸರಿ ಮಿನಿಸ್ಟರ್ ಆಗಿದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದು ನಡೆದಿಲ್ಲ ಕೋಲಾರ ಜಿಲ್ಲೆಯಲ್ಲ ನಮ್ಮ ಕರ್ನಾಟಕದಲ್ಲಿನೂ ಒಳ್ಳೆ ವಾತಾವರಣ ಇದೆ ಕಾಂಗ್ರೆಸ್ ಡೆವಲಪ್ಮೆಂಟ್ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಇದೆ राज्य को बेवणे लास्टली नमु महित ये आगे अंत गांधी मन बिटुमार अंत राष्ट्रीय नायक राज्य नायक सर इ ಈಗಿನ ವಿದ್ಯಮಾನಗಳು ತಾವು ನೋಡಿರಬಹುದು ಯಾಕಂದ್ರೆ ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರಬಹುದು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಪ್ರಮುಖ ಮುಖಂಡರಾಗಿ ಕೂಡ ಕೆಲಸ ಮಾಡಿದ್ರು ಹೌದು ಸರ್ ಈಗ ಕಾಂಗ್ರೆಸ್ ಗೆ ಒಂದು ಒಳ್ಳೆ ವಾತಾವರಣ ಮೂಡಿಬಂದಿದೆ ಹೌದು ಸರ್ ಅವಾಗಿಂದ ಇತ್ತು ಈಗ ಪ್ರಮುಖ ವ್ಯಕ್ತಿಗಳು ನಿಮ್ಮ ಜೊತೆ ಇರಬಹುದು ನಮ್ಮ ಮಾಜಿ ಸಂಸದರಾದಂತ ಯೋಚಿತಿ ಗೆದ್ದು ಈ ಜಿಲ್ಲೆಯನ್ನ ಒಂದು ಒಳ್ಳೆ ಪರಿಪೂರ್ಣವಾಗಿ ಇಟ್ಟಂತ ಸಂಸದರು ಕೂಡ कांग्रेस पक्ष कोलार जिले नम कर्नाटकदलू वे वातावरण इदे बीजेपी सरकार बंद ईद वर्ष वर्ष आती हर बंतु नाकु वर्ष आयतु अभिवृद्धि केस कार्यू नडदी नमें वे वातावरण इदे ಏನಂದ್ರೆ ನಮ್ಮ ಕೋಲಾರ ಜಿಲ್ಲೆ ಇರಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರಬಹುದು ಏಳು ಬಾರಿ ಸತತ ಗೆದ್ದು ನಮ್ಮ ಕೆಎಚ್ ಮುನಿಯಪ್ಪರು ಎರಡು ಸರಿ ಮಿನಿಸ್ಟರ್ ಆಗಿದ್ದಾರೆ ಅವರು ಒಳ್ಳೆ ಕಾರ್ಯಕ್ರಮಗಳಾಗಲಿ ಡೆವಲಪ್ಮೆಂಟ್ ಆಗಲಿ ರೈಲ್ವೇ ಆಗಲಿ ರಾಷ್ಟ್ರೀಯ ಹೆದ್ದಾರಿಗಳಾಗಲಿ ಒಳ್ಳೆ ಒಳ್ಳೆ ಕೆಲಸಗಳು ಅಭಿವೃದ್ಧಿಗಳು ಮಾಡಿದ್ದಾರೆ ಜನಗಳನ್ನು ಅನುಕೂಲ ಮಾಡಿದ್ದಾರೆ ಕಾಂಗ್ರೆಸ್ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗೂ ಅವರು ಮಾಡಿದಂತ ಸೇವೆನು ಜನಗೂ ಸೇವೆ ಆಗಿದೆ ಈಗ ನಮ್ಮ ಹೈಕಮಾಂಡ್ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಇರಬಹುದು ರಾಜ್ಯದ ನಾಯಕರು ಇರಬಹುದು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ದೊಡ್ಡ ದೊಡ್ಡವರು ಎಂಎಲ್ಎಗಳು ಇದ್ದಾರೆ ದೊಡ್ಡ ರಾಜಕಾರಣಿಗಳು ನಾಯಕರುಗಳು ಇದ್ದಾರೆ ಎಲ್ಲರನ್ನು ಕರೆಸಿಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಹೋಗಿದರೆ ಚೆನ್ನಾಗಿ ನಮ್ಮದು ಕಾಂಗ್ರೆಸ್ ಡೆವಲಪ್ಮೆಂಟ್ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಇದೆ ಸರ್ ಇತ್ತೀಚೆಗೆ ಆದಂತ ಬೆಳವಣಿಗೆ ತಾವು ನೋಡಿರಬಹುದು ಏನು ಕೆಎಚ್ ಮುನಿಯಪ್ಪ ಅವರು ಬೇರೆ ಮಾಡಿ ಈಗ ದೆಹಲಿಯಲ್ಲಿ ಒಂದು ಪ್ರಕ್ರಿಯೆ ನಡೆಯಿತು ಹೌದು ಸರ್ ಆ ಪ್ರಕ್ರಿಯೆ ಕೊತ್ತೂರು ಮಂಜುನಾಥ ಅವರು ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಕೆಸಿಎಫ್ಸಿ ಅಧ್ಯಕ್ಷರಾದಂತ ಇವರು ಎಲ್ಲರೂ ಸುಜಾವಲ ಎಲ್ಲರೂ ಸೇರಿ ರಾಷ್ಟ್ರೀಯ ವರಿಷ್ಠರೆಲ್ಲ ಸೇರಿ ಹೋಗಿ ಒಂದು ಬೆಳವಣಿಗೆ ಆಯಿತು ಆ ಬೆಳವಣಿಗೆಯಲ್ಲಿ सर नमगे राज्य को बेवण अदेन तपंत हेल्ता ना एलू जोतल कूत मतडक हमें चेना अंत नम अनिके संसद चुनाव जिले संसद चुनाव नीतर ಕಾಂಗ್ರೆಸ್ ಮುಖಂಡರು ಕೆಲವರು ಬಿಜೆಪಿ ಮಾಡಿದ್ರು ಅಂತ ಕೆಲವು ವೈಮನಸ್ಸು ಇತ್ತು ಆ ವೈಮನಸ್ಸು ಎಷ್ಟು ಈಗ ಇತ್ತ ಸರ್ ಈಗೇನ ಇಲ್ಲ ಸರ್ ಎಲ್ಲ ಅದಲೇದಾಯ್ತು ಎಲ್ಲ ಕೂತ್ಕೊಂಡು ಆಗುತ್ತೆ ಸರ್ ಒಂದು ಮನೆಯಲ್ಲಿ ಇದ್ದಾಗ ಹೆಚ್ಚುಕಮ್ಮೆ ಆಗಬಹುದು ಸರ್ ಮಾಡ್ಕೊಂಡು ಹೋಗಬೇಕು ಅಂತ ಅವರಿಗೂ ಇತ್ತು ಅದನ್ನ ಸರಿಪಡಿಸ್ತೀವಿ ಅಂತಾನು ನಮ್ಮ ರಾಷ್ಟ್ರ ನಾಯಕರು ಇರಬಹುದು ರಾಜ್ಯದ ನಾಯಕರನ್ನು ಹೇಳಿದ್ರು ಸರ್ ಆಗುತ್ತೆ ಅಂತ ನಮಗೂ ಗೊತ್ತಿತ್ತು ಅದು ಕಾರಣಾಂತರದಿಂದ ಮನೆ ಅವರನ್ನು ಬಿಟ್ಟು ಮಾಡಿದ್ದಾರೆ ಅಂತ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ ಅದು ರಾಷ್ಟ್ರ ಮಟ್ಟದಲ್ಲಿ ಆಗಿರೋದು ಅದು ನಾವು ಕರೆಕ್ಟ್ ಆಗಿ ನಮಗೂ ಮಾಹಿತಿ ಇಲ್ಲ ನಮಗೇನು ಕೊತ್ತೂರು ಏನು ಬೇರೆವರು ಏನಲ್ಲ ಅವರು ಕಾಂಗ್ರೆಸ್ ಅವರು ಮೂಲತ್ವನು ಕಾಂಗ್ರೆಸ್ನೇ ಕಾಂಗ್ರೆಸ್ಗೆ ದುಡಿದಂತವರು ಅವರುನು ಈ ಮೊನ್ನೆ ಎಂಪಿ ಎಲೆಕ್ಷನ್ ಅಲ್ಲಿ ಹಿಂಗ್ ಮಾಡಿಲ್ಲ ಅಂತ ಅದೊಂದು ನೋವಿದೆ ಎಲ್ಲರಿಗೂ ಮತ್ತೆ ಅವರು ಹೇಳೋದೇನೆಂದ್ರೆ ನನಗೆ ತೊಂದರೆ ಮಾಡಿದ್ರೆ ನಾನು ತೊಂದರೆ ಆದಾಗ ನಾನು ಮಾಡಲೇಬೇಕು ಅಂತ ಅವರು ಹೇಳಿದ್ರು ಬಟ್ ಕಾಂಗ್ರೆಸ್ ಅವರು ಇತ್ತೀಚೆಗೆ ಕೆಲವು ನೀವು ರಾಜಕೀಯ ವಲಯದಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಕಡಿಮೆ ಆಗ್ತಾ ಇದೆ ಕಡಿಮೆ ಏನಿಲ್ಲ ನಮಗೆ ನಾವು ಕೊತ್ತೂರು ಮಂಜುನವರು ನಾವೆಲ್ಲ ನು ತಾಲೂಕಲ್ಲಿ ಇಡಿಸಿದ್ರ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ನಮ್ಮ ನಾಗೇಶ್ ಅವರಿಗೆ ಕೆಲಸ ಮಾಡಿದ್ರು ಅವರು ನಮ್ಮನ್ನು ಬಿಟ್ಟು ಬಿಜೆಪಿಗೆ ಹೋದ್ರು ಕೊತ್ತೂರಿಗೂ ಇಲ್ಲ ನಮಗೂ ಇಲ್ಲ ಎಲ್ಲರನ್ನು ಬಿಟ್ಟು ಅವರು
ಬಿಜೆಪಿಗೆ ಹೋಗಿದ್ದಾರೆ ಸರ್ ನಾವು ಜನಗಳಿಗೆ ಮೂಲ ಸೌಕರ್ಯಗಳು ಮಾಡಕ್ಕೆ ಆಗ್ತಾ ಇಲ್ಲ ನಮಗೆ ಪಕ್ಷ ಬಿಟ್ಟು ಹೋಗಿರೋದ್ರಿಂದ ಅವರು ಜನಗಳಿಗೆ ಅನಾನುಕೂಲ ಆಗ್ತಾ ಇದೆ ನಾವು ಹೋಗಿ ಮಾತಾಡಿ ಏನು ಮಾಡಕಾಗುತ್ತೆ ಅಂತ ನಾವು ಸೈಡ್ ಅಲ್ಲಿ ಇದ್ದೀವಿ ನಾವು ಸರ್ ಈಗ ಮುಂದಿನ ಬೆಳವಣಿಗೆ ಯಾವ ರೀತಿ ಇರಬಹುದು ಸರ್ ಚೆನ್ನಾಗಾಗುತ್ತೆ ಸರ್ ಮುಂದಿನ ಬೆಳವಣಿಗೆನು ನಮ್ಮ ಜಿಲ್ಲೆ ಇರಬಹುದು ನಮ್ಮ ತಾಲೂಕು ಇರಬಹುದು ನಾವು ಕಾಂಗ್ರೆಸ್ ಗೆಲ್ತೀವಿ ಸರ್ ಕಾಂಗ್ರೆಸ್ ಗೆಲ್ತೀವಿ ಸರ್ ಈಗ ಇಲ್ಲಿ ಏಕೆಂದ್ರೆ ಕೆಎಚ್ ಮುನಿಯಪ್ಪ ಅವರನ್ನ ಬಿಟ್ಟು ಇವರು ಸೇರ್ಪಡೆ ಆಗಿದ್ದಾರೆ ಅಂದ್ರೆ ಮೊದಲೇ ಏನಾದರೂ ಮಾತುಕತೆ ನಡೆದಿತ್ತು ಸರ್ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಹೇಳಿದ್ರು ಸರ್ ಇದು ನಾವು ಸರಿಪಡಿಸ್ತೀವಿ ಇದನ್ನು ಅಂತ ಹೇಳಿದ್ರು ನಮಗೂ ಹೇಳಿದ್ರು ನಮ್ಮ ಅಧ್ಯಕ್ಷರನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸಾಹೇಬರನ್ನು ಹೇಳಿದ್ರು ಮೊದಲು ಇದೆಲ್ಲ ಸರಿಪಡಿಸ್ಕೊಂಡು ಹೋಗೋಣ ಆಗಿದ್ದು ಆಗೋಗಿದೆ ಮುಂದೆ ಜೊತೆಯಲ್ಲಿ ಹೋಗೋಣ ಅಂತ ಅವರೂ ಹೇಳಿದರು ಇದು ಲಾಸ್ಟಲ್ಲಿ ನಮಗೆ ಮಾಹಿತಿ ಇಲ್ಲ ಯಾವಾಗ ಈ ಥರ ಆಗಿದೆ ಅಂತ ಗೊತ್ತಿಲ್ಲ ನಮಗೆ ಬಟ್ ನಾವು ಗೆಲ್ತೀವಿ ಕಾಂಗ್ರೆಸ್ಸಲ್ಲಿ ಎಲ್ಲರೂ ಇರ್ತೀವಿ ನಾವು ಅವ್ರನ್ನ ಭೇಟಿಯಾಗಿ ಕೇಳಿದಾಗ ಎಲ್ಲರೂ ಜೊತೆಯಲ್ಲಿ ಇರೋಣ ಕಾಂಗ್ರೆಸ್ ಪಕ್ಷ ಕಟ್ಟೋಣ ಕಾಂಗ್ರೆಸ್ ಬಿಟ್ಟು ಹೋಗೋದು ಬೇಡ ಅಂತಾನು ನಮ್ಮ ನಾಯಕರು ಹೇಳಿದ್ದಾರೆ ಸರ್ ನೀವು ಈಗ ಮಾಜಿ ಸಂಸದ ಕೆಎಚ್ ಮುನಿಯಪ್ಪರ ಜೊತೆ ಇದು ನೀವೆಲ್ಲ ಮಾತುಕತೆ ನಡೆದಿದ್ರಾ ಸರ್ ಈಗ ಸೇರಿಸ್ಕೊಳ್ಳೋಣ ಅಂತ ಏನಾದರೂ ನಡೆದಿತ್ತಾ ಹೌದು ಸೇರ್ಸಕ್ಕೆ ನಮ್ಮನ್ನು ಕೇಳಿದ್ರು ನಮ್ಮ ಒಪ್ಪಿಗೆ ಹೇಳಿದ್ರು ಸೇರಿಸ್ಕೋಬೇಕು ಅಂತ ಹೇಳಿದ್ರು ಅವ್ರಿಗೆ ನಾವು ಜಾಸ್ತಿ ಡಿಮ್ಯಾಂಡು ನಾವು ಮಾಡಿದ್ವು ಸೇರಿಸ್ಕೋಬೇಕು ಇನ್ನು ಎಲೆಕ್ಷನ್ಗಳ ಹತ್ರ ಬರ್ತಾ ಇದೆ ಕೂತ್ಕೊಂಡು ಮಾತಾಡಬೇಕು ಅಂತ ನಾವೇನು ಕೇಳಿದ್ವಿ ಅವ್ರನ್ನ ಕೇಳಿದಾಗೂ ಇದು ಹೇಳಿದ್ರು ಅವರು ಏನೋ ಆಯ್ತಪ್ಪ ರಾಷ್ಟ್ರ ಮಟ್ಟದಲ್ಲಿ ಕರೀತಾರೆ ಅಂತ ಕೂತ್ಕೊಂಡು ಮಾತಾಡೋಣ ಅಂತ ಮೊದಲೂ ಒಂದು ಸಭೆನ ಆಗಿತ್ತು ನಮ್ಮದು ಇವ್ರನ್ನ ಸೇರಿಸ್ಕೊಳ್ಳೋ ಬಗ್ಗೆನೂ ಒಂದು ಸಭೆ ಮಾಡಿ ಆಗಿದಾಗೋಗಿದೆ ಈಗ ನೀವು ಹೇಳ್ತಾರೆ ನೀವೊಂದು ಹೇಳ್ತಾರೆ ಅವರೊಂದು ಹೇಳ್ತಾರೆ ಅದು ಒಳಗಡೆ ನಿಮ್ಮದಿರೋದು ನಮ್ಗೆ ಗೊತ್ತಾಗಲ್ಲ ಅದು ಬಟ್ ಒಟ್ಟಿಗೆ ಹೋಗಿದ್ರೆ ನಾವು ಕಾಂಗ್ರೆಸ್ ಪಕ್ಷ ಕಟ್ಟೋಕ್ಕಾಗುತ್ತೆ ಅಂತ ನಾವೂ ನಮ್ಮ ಅನಿಸಿಕೆನ ಅವ್ರಿಗೆ ಹೇಳಿದ್ವು ಒಪ್ಕೊಂಡಿದ್ದರು ಅವರು ಈಗ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಈಗ ಹೌದೌದು ಹೌದು ಸೇರಿಸ್ಕೋಬೇಕು ಜೊತೆಯಲ್ಲಿ ಒಟ್ಟಿಗೆ ಹೋಗ್ಬೇಕು ಅಂತ ಕಾತ್ಕೊಂಡಿದ್ದು ನಿಜ ಅದಂತೂ ನಿಜನೇ ನಾವೇ ಹೇಳಿದೀವಿ ಇಲ್ಲ ಸರ್ ಅದು ಅದು ನಮ್ಗೆ ಗೊತ್ತಿಲ್ಲ ಇವರು ನಮ್ಮ ಸಂಸದರು ಹೇಳಿದರು ಈ ಥರ ಡೆಲ್ಲಿಗೆ ಕರೆದವ್ರೆ ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರು ಬೆಳಗ್ಗೆನೂ ಹೇಳಿದ್ರು ನನಗೆ ಏರ್ಪೋರ್ಟಿಂದ ಫೋನ್ ಮಾಡಿ ಹೇಳಿದ್ರು ಹಿಂಗೆ ಹೋಗ್ತಾ ಇದ್ದೀನಿ ಕರೆದವ್ರೆ ಇವರು ಬರ್ತಾ ಇದ್ದಾರೆ ಅಂದರೆ ನಮ್ಗೆ ಅವಾಗ ಸಂತೋಷನಾಯಿತು ಹೋಗಲಿ ಬಿಡಿ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ ಪಕ್ಷ ಕಟ್ಟಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತಲೂ ನಮಗೂ ಸಂತೋಷ ಆಯಿತು ಬೆಳಗ್ಗೆ ಅಷ್ಟೊತ್ತಿಗೆ 5:30ಗೆ ಫೋನ್ ಮಾಡಿದ್ರು ಅವರು ಈ ಥರ ಹೋಗ್ತಾ ಇದ್ದೀನಿ ಅವ್ರು ಮಾಜಿ ಸಂಸದರು ಹೇಳಿದರು ಹೌದು ಅಲ್ಲಿ ಅಲ್ಲಿನ ಬೆಳವಣಿಗೆ ಕೇಳಿದಾಗ ಕರೆದಿದ್ದರು ಮತ್ತು ಏನು ಆಯಿತೋ ಗೊತ್ತಿಲ್ಲ ನಮಗೂ ಅವ್ರಿಗೂ ಗ್ಯಾಪ್ ಬಂತು ಅಧ್ಯಕ್ಷರು ಕರೆದಿದ್ದರು ಮತ್ತು ನನಗೆ ಮಾತಾಡೂ ಇಲ್ಲ ಇವ್ರನ್ನ ಸೇರಿಸ್ಕೊಂಡು ಮಾತಾಡಿ ಕಳಿಸಿದ್ರು ಆಮೇಲೆ ನಾನು ಬೇಜಾರಾಗಿ ನಾನು ವಾಪಸ್ ಬಂದಿದ್ದೀನಿ ಅಂತ ಮೊನ್ನೆ ಮನೆಗೆ ಹೋಗಿ ಕೇಳಿದಾಗ ಹೇಳಿದ್ರದು ಮತ್ತು ಹಿಂಗೆ ಕೂತ್ಕೊಂಡು ಮಾತಾಡಿದಾಗ ಮುಂದಿನ ನಡೆ ಏನು ಅಂತ ಬೇರೆ ಯಾರು ಬಂದು ಕೇಳ್ತಾಯಿದ್ರು ಇಲ್ಲ ನಾವು ಪಕ್ಷ ಬಿಡೋದು ಬೇಡ ಅಂತ ಅವರು ಹೇಳಿದ್ರು ಅಷ್ಟೊತ್ತಿಗೆ ಸುಜನ್ವಾರ ಸಾಹೇಬರು ಫೋನ್ ಮಾಡಿದರು ಇವ್ರಿಗೆ ಹಂಗೆ ಮಾತಾಡ್ತಾ ಇರುವಾಗ ಫೋನ್ ಮಾಡಿ ನಾನು ಒಂದು 8 ದಿವಸದಲ್ಲಿ ಬರ್ತೀನಿ ಎಲ್ಲ ಸರಿ ಹೋಗುತ್ತೆ ನೀವೇನು ನಿನ್ನೆ ತಗೊಳಕ್ಕೆ ಹೋಗ್ಬೇಡ್ರಿ ನೀವು ಅಂತಲೂ ಮಾತಾಡ್ತಾ ಇದ್ರು ಅವರು ಇಲ್ಲ ಸರ್ ಅವರು ಪಕ್ಷ ಬಳಸ್ಕೊಡ್ಬೇಕು ಅಂತ ಹೇಳ್ಕೋಬೋದು ಅವರು ಎಲ್ಲಿ ಹೇಳಿಲ್ಲ ನಾವು ಎಲ್ಲಿ ಹೇಳಿಲ್ಲ ಪಕ್ಷ ಬಿಡ್ತೀವಿ ಅಂತ ಏನು ಹೇಳಿಲ್ಲ ನಾನು ಬಿಡಬಾರ್ದು ಅಂತಲೂ ಹೇಳಿದ್ವಿ ನಮ್ಮ ಮಾಜಿ ಸಂಸದರಿಗೆ ನಾವು ಹೇಳಿದ್ವಿ ಪಕ್ಷ ಬಿಡೋದು ಬೇಡ ಪಕ್ಷದಲ್ಲಿ ಇದು ಕಟ್ಟು ಬೆಳೆಸೋಣ ಅಂತ ಹೇಳಿದ್ವಿ ಸರ್ ನಿಮಗೆ ನೀವು ಒಬ್ಬ ಜಿಲ್ಲಾ ಪಂಚಾಯತಿಯಾಗಿ ಕೆಲಸ ಮಾಡಿದ್ದೀರಾ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ ಈಗ ಏನಾದರೂ ಬೇರೆ ಪಕ್ಷಗಳು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಒಳ್ಳೆ ಸ್ಥಾನಮಾನ ಕೊಟ್ಟರೆ ಇಲ್ಲಿ ಸ್ಥಳೀಯವಾಗಿ ತಾವು ಎಲ್ಲಿ ಇರ್ತೀರಾ ಅಂತ ಇಲ್ಲ ಸರ್ ನಾನು ಕಾಂಗ್ರೆಸ್ ಮೇಲೆ ಕರೆದವರು ಸರ್ ಮೊನ್ನೆ MLC ಚಿಕ್ಕಬಳ್ಳಾಪುರ ಸುಧಾಕರ್ ಸಾಹೇಬ್ರು ಅವರೇ ಕರೆದ್ರು ಸಾಯಂಕಾಲ ನಿಮ್ಮ ಮನೆಗೆ ಬರ್ತೀವಿ ಇಲ್ಲ ನೀವೇ ಕ್ಯಾಂಡಿಡೇಟ್ ಬೇಕಂದ್ರು ಇಲ್ಲ ಮತ್ತು ಕುಮಾರಣ್ಣನು ಕೇಳಿದ್ರು ಇಲ್ಲ ನಾನು ಕಾಂಗ್ರೆಸ್ ಬಿಡಲ್ಲ ಅಂತಲೇ ಹೇಳಿದ್ದೀನಿ ನಮಗೆ ಮೊದಲಿಂದನೂ ಕಾಂಗ್ರೆಸ್ಸೇ ಸರ್ ಯಾವುದು ಮೊದಲು ವಿರೋಧಿ ಸರ್ ಅವ್ರ ಪಕ್ಷಗಳೆಲ್ಲ ವಿರೋಧಿ ಪಕ್ಷಗಳು ನಮಗೆ ವೋಟ್ ಫೋರ್ ಬಂದಾಗಿಂದನೂ ಕಾಂಗ್ರೆಸ್ಸಲ್ಲೇ ಇದ್ದೀವಿ ಸರ್ ಈಗ ಇಲ್ಲಿ ಸ್ಥಳೀಯವಾಗಿ ತಾವು ನೋಡ್ತಾ ಇರ್ಬೋದು ನಿಮ್ಮದೇ ಆದಂತಹ ಒಂದು ಈ ಭಾಗದ ಈ ಕಡೆ ಎಲ್ಲ ಮುಂದಿನ ನಡೆ ಕೊತ್ತೂರು ಅವ್ರಿಗೆ ಒಂದು ವೇಳೆ ಇಲ್ಲಿ ಬೆಳವಣಿಗೆ ಆದ್ರೆ ನೀವು ಅವ್ರಿಗೆ ಜೊತೆ ಎಲ್ಲ ಕೂಡಿ ಯಾಕಂದ್ರೆ ವರಿಷ್ಠರೆಲ್ಲ ಮಾತಾಡಿದ್ರೆ ಏನೋ ಒಂದು ವೈಮನಸ್ಸಾಗಿದೆ ಅದನ್ನ ನೀವು ಸರಿಸ್ಕೊಂಡ್ಕೊಂಡು ಹೋಗ್ತೀರಾ ಹೋಗ್ತೀವಿ ಸರ್ ಹೋಗ್ತೀವಿ ಕೆಲಸ ಮಾಡ್ತೀವಿ ಇಲ್ಲ ಸರ್ ಇನ್ನು ಯಾರು ಏನು ಮಾತಾಡೋ ಅದ್ರ ಬಗ್ಗೆ ಇನ್ನೂ ಏನು ಮಾತಾಡಿಲ್ಲ ಸರ್
ಸರ್ ಈಗ ರಾಮಲಿಂಗ ರೆಡ್ಡಿ ಇರಬಹುದು ಮತ್ತೆ ಈ ಕಾರ್ಗಿಲ್ ನಿತೀಶ್ ಇರಬಹುದು ಬೇರೆ ಬೇರೆ ಇವರು ನೀವೇನಾದ್ರು ಇಲ್ಲಿ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಮುಖಂಡರು ಅಂದ್ರೆ ಇನ್ನೊಂದು ಭಾಗದ ಮುಖಂಡರು ಅಂತ ಇದ್ದೀರಲ್ಲ ಅವರೇನಾದ್ರು ನೀವು ಕೂತ್ ಮಾತಾಡಿದ್ರಾ ಇನ್ನು ಏನು ಮಾತಾಡಿಲ್ಲ ಸರ್ ಮುಂದಿನ ಏನಾದ್ರು ಸುದ್ದಿ ಏನಾದ್ರು ಕೊಡ ಹೌದು ಸರ್ ಮಾತಾಡ್ತೀವಿ ಎಲ್ಲರೂ ಕೂತ್ಕೊಂಡು ಮಾತಾಡು ನಾವು ಪ್ರೆಶರ್ ಕಡ್ಬಿಟ್ಟು ಮಾಧ್ಯಮದವರನ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ತೀವಿ इंडिपेंडेंट नमदे सर अदू नमदे ಅದು ನಮಗೆ ಇನ್ನು ಮಾಹಿತಿ ಇಲ್ಲ ಸರ್ ನಾವು ಪತ್ರಕರ್ತರ ಮಾಧ್ಯಮ ಕಡೆಯಿಂದ ನೋಡಿದ್ವಿ ಟಿವಿಯಲ್ಲಿ ಅದು ಇನ್ನು ಕರೆಕ್ಟ್ ಮಾಹಿತಿ ಇಲ್ಲ ನಮಗೆ ಬಂದ್ರೆ ಸ್ವಾಗತ ಮಾಡ್ಕೋಬೇಕು ನಾವು ತಪ್ಪೇನಿದೆ ನಮ್ಮ ಪಕ್ಷದವರ ತಾನೆ ಸರ್ ಮುಳುಬಾಗಿಲು ತಾಲೂಕು ಬಂದಾಗ ಮುಂದಿನ ರಾಜಕೀಯ ಇದರಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ನೀವು ಶತಾಯ ಕಷ್ಟ ಪಡ್ತೀರಾ ಪಡ್ತೀವಿ ಸರ್ ಎಲ್ಲ ವರ್ಗದಲ್ಲಿ ಪಡ್ತೀರಾ ಕಾಂಗ್ರೆಸ್ ಗೆಲ್ಲಬೇಕು ಸರ್ ಗೆಲ್ಲಬೇಕು ಗೆಲ್ಲು ಗೆಲ್ಲುತ್ತೆ ನಮ್ಮದು ತಾಲೂಕಲ್ಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ